हाय एल्लरिगू नमस्ते वेलकम बैक टू माय यूट्यूब चैनल फ्रेंड्स एल्ला हेगिदीरा आई होप एल्ला चेन्नागिदीरा अंत अंदुकोंडिदीनि नानु कूड़ा चेन्नागिदीनि सो फ्रेंड्स एल्लरू कूड़ा केळ्ता इद्दिरि मैडम नमगू कूड़ा वर्क फ्रॉम होम जॉब इद्रे हेळि नावु हाउस वाइफ गळ आगिदीवि अथवा स्टूडेंट्स आगिदीवि इन्न रिटायर्ड पर्सन्स इद्दीवि सो नमगे होरगडे होगि केलस माड्लिक्के आगल्ल सो अंतवरिगे ओंदु ओळ्ळेय जॉब आपर्चुनिटी तंदिदीनि सो इदन्न निम्म मोबाइल अल्ली नीवु केलस माडबहुदु यावदे रीतियागि इन्वेस्टमेंट इरल्ल सो निमगे यारु इदरल्लि जॉब गळन्न कित्ताक्तिवि अंत हेळो हागिल्ल सो इदोंदु टाइपिंग जॉब आगिरुत्ते सो इदक्के यावदे विद्याभ्यास सहित बेड ओकेना सो निमगे कन्नड ओदक्के बरियक्के चेन्नागि बंद्रे साकु अंतवरु ई केलस माडबहुदु सो निमगू कूड इंट्रेस्ट इद्रे नीवु ई कूडले इदक्के रिजिस्टर आगि आगेने वर्क अन्नु शुरु माडि ओकेना सो निमगे इदरल्लि नीवेनादरू 100 वर्ड गळन्नु टाइप माडिद्रे निमगे कोड्तारे $10 ओकेना सो नीवेनादरू 1200 वर्ड्स अन्नु नीवु एनादरू टाइप माडिद्रे निमगे कोड्तारे $120 कोड्तारे सो अल्लिगे नीवु इंडियन रूपी कन्वर्ट ಮಾಡಿದ್ರೆ $1 ಗೆ 83 ರೂಪಾಯಿ ಆಗುತ್ತೆ ಇನ್ನ ನೀವು ಈಗ 1200 ವರ್ಡ್ಸ್ ಅನ್ನು ನೀವು ಟೈಪ್ ಮಾಡಿದ್ರೆ ದಿನಕ್ಕೆ 9000 ರೂಪಾಯಿ ಅಂದ್ರೆ ಇನ್ನು 9000 ಸಮಥಿಂಗ್ ನೀವು ಅರ್ನ್ ಮಾಡಬಹುದು 100 ಏನಾದರೂ ವರ್ಡ್ ಗಳನ್ನು ನೀವು ಟೈಪ್ ಮಾಡಿದ್ರೆ ಸೋ ನೀವು ದಿನಕ್ಕೆ $10 ಅನ್ನು ಅಲ್ಲಿ ನೀವು 800 ರೂಪಾಯಿಂದ 1000 ರೂಪಾಯಿ ವರೆಗೂ ದಿನಕ್ಕೆ ನೀವು ಗಳಿಸಬಹುದು ಓಕೆನಾ ಸೋ ಈ ರೀತಿ ಒಂದು ಅರ್ನಿಂಗ್ ಪ್ಲಾಟ್‌ಫಾರ್ಮ್ ಇದೆ ಸೋ ಯಾವ ರೀತಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಸೋ ಇದಕ್ಕೆ ಯಾವುದೇ ರೀತಿಯಾಗಿ ವಿದ್ಯಾಭ್ಯಾಸ ಬೇಡ ನೋ ಇನ್ವೆಸ್ಟ್ಮೆಂಟ್ ನೀವು ಯಾವುದೇ ದುಡ್ಡು ಬೇರೆ ಇದಕ್ಕೆ ರಿಜಿಸ್ಟರ್ ಆಗೋಕೆ ದುಡ್ಡು ಕಟ್ಟಬೇಕು ಅನ್ನೋ ಹಾಗಿಲ್ಲ ಫ್ರೀ ಆಗಿ ರಿಜಿಸ್ಟರ್ ಆಗೋದು ಫ್ರೀ ಆಗಿ ಕೆಲಸ ಮಾಡೋದು ಸೋ ಯಾವುದೇ ರೀತಿಯಾಗಿ ಇದಕ್ಕೆ ದುಡ್ಡನ್ನ ಕೊಡುವ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಿಂದ ಓಕೆನಾ ಸೋ ನೀವು ಒಂದು ಏನಾದರೂ ಇದರಲ್ಲಿ ವರ್ಕ್ ಶುರು ಮಾಡಿದ್ರೆ ಅವರೇ ನಿಮಗೆ ದುಡ್ಡು ಕೊಡ್ತಾರೆ ಓಕೆನಾ ಸೋ ಇದು ತಿಂಗಳಿಗೆ ಒಂದಸಾರಿ ಪೇಮೆಂಟ್ ಆಗುತ್ತೆ ಸೋ ನಿಮಗೆ ಯಾವುದೇ ರೀತಿಯಾಗಿ ಇದರಲ್ಲಿ ಮೋಸ ಇರಲ್ಲ ಅದು ಡಾಲರ್ ಲೆಕ್ಕದಲ್ಲಿ ನಿಮಗೆ ಆಡ್ ಆಗ್ತಾ ಹೋಗುತ್ತೆ ಸೋ ಡಾಲರ್ ನಿಮಗೆ ಏನಾಗುತ್ತೆ ಅಂದ್ರೆ ಇಂಡಿಯನ್ ರೂಪೀಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಸೋ ಇಂಡಿಯನ್ ಡಾಲರ್ $1 ಗೆ ಇಂಡಿಯನ್ ರೂಪೀಸ್ ಅಲ್ಲಿ 83 ರೂಪೀಸ್ ಇದೆ ಓಕೆನಾ ಸೋ ನೀವು ಯಾವ ತರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಓಕೆನಾ ಸೋ ಇದೊಂದು ಟೈಪಿಂಗ್ ಜಾಬ್ ಆಗಿರುತ್ತೆ ಸೋ ನಾನು ಯಾವ ರೀತಿ ಇದರಲ್ಲಿ ಕೆಲಸ ಮಾಡಬೇಕು ಯಾವ ರೀತಿ ರಿಜಿಸ್ಟರ್ ಆಗಬೇಕು ಸೋ ನಮ್ಮ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೋ ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆದ್ರೆ ಸಾಕು ನೀವು ವರ್ಕ್ ಅನ್ನು ಶುರು ಮಾಡ್ಕೊಳ್ಳಬಹುದು ಓಕೆನಾ ಸೋ ಯಾರಿಗೆಲ್ಲ ಇಂಟರೆಸ್ಟ್ ಇದೆ ನೀವೇನಾದರೂ ಹೌಸ್ ವೈಫ್ ಗಳಾಗಿರಿ ಅಥವಾ ಸ್ಟೂಡೆಂಟ್ಸ್ ಆಗಿರಿ ಅಥವಾ ನಾವು ಓದ್ಕೋತ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೂ ಅವರು ಕೂಡ ಹಾಕಬಹುದು ಅಥವಾ ನಾವು ಮನೆಯಲ್ಲಿ ಕುಳಿತಿದೀವಿ ಹೌಸ್ ವೈಫ್ ಮಕ್ಕಳು ನೋಡ್ಕೋತಾ ಇದೀವಿ ಮಕ್ಕಳು ಸಾಕೋತಾ ನಾವು ಒಂದೆರಡು ಮೂರು ಅವರ್ ಆದರೂ ನಾವು ಕೆಲಸ ಮಾಡ್ತೀವಿ ಅನ್ನೋರ್ಕಾದ್ರೆ ತುಂಬಾ ಒಳ್ಳೆಯ ಪ್ಲಾಟ್‌ಫಾರ್ಮ್ ಓಕೆನಾ ಸೋ ನೀವು ಫುಲ್ ಟೈಮ್ ಆದರೂ ಮಾಡಿ ಅಥವಾ ಪಾರ್ಟ್ ಟೈಮ್ ಆದರೂ ಕೆಲಸ ಮಾಡಿ ಓಕೆನಾ ಸೋ ಇದು ಯಾವ ರೀತಿ ಕೆಲಸ ಅನ್ನೋದನ್ನ ಹೇಳ್ತೀನಿ ಮೊದಲಿಗೆ ಯಾರಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೋ ಇನ್ನು ಒಳ್ಳೆ ಒಳ್ಳೆಯ ಜಾಬ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಡೈಲಿ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಸೋ ಫ್ರೆಂಡ್ಸ್ ನಾನು ಈಗ ಒಂದು ಲಿಂಕ್ ಕೊಟ್ಟಿದ್ದೀನಿ ಅಲ್ವಾ ಡಿಸ್ಕ್ರಿಪ್ಷನ್ ಒಳಗಡೆ ಸೋ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೋ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೋ ಇದರಲ್ಲಿ ನಿಮ್ಮ ವರ್ಕ್ ಶುರು ಮಾಡ್ಕೋಬೇಕಾಗುತ್ತೆ ನೀವು ಈ ಒಂದು ಆಪ್ ಬಂದ್ಬಿಟ್ಟು ಫಿಟ್ ಫುಡ್ಡೀಸ್ ಅಂತ ಆಪ್ ಓಕೆನಾ ಸೋ ಇದರಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಸೋ ಇದರಲ್ಲಿ ನಿಮ್ಮ ಕೆಲಸ ಬಂದ್ಬಿಟ್ಟು ಸಬ್ಮಿಟ್ ಯುವರ್ ಆರ್ಟಿಕಲ್ ಅಂಡ್ ಗೆಟ್ ಪೇಡ್ ಅಂದ್ರೆ ನಾನು ಟೈಪಿಂಗ್ ಅಂತ ಹೇಳಿದ್ನಲ್ವಾ ಸೋ ಎಷ್ಟು ವರ್ಡ್ ಟೈಪ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಸಿಗುತ್ತೆ ಅಂತ ಸೋ ಆ ರೀತಿ ನೀವು ಯಾವ ಯಾವ ಕಾನ್ಸೆಪ್ಟ್ ಮೇಲೆ ನೀವು ಟೈಪ್ ಮಾಡಬಹುದು ಅಂತ ಹೇಳ್ತಿದ್ದೀನಿ ಇವಾಗ ಸೋ ರೈಟ್ ಹೆಲ್ತ್ ಬಗ್ಗೆ ನೀವು ಹೆಲ್ತ್ ಬಗ್ಗೆ ಆದರೂ ಬರೀರಿ ಅಥವಾ ಫುಡ್ ಮತ್ತೆ ನ್ಯೂಸ್ ಆರ್ಟಿಕಲ್ಸ್ ಇದರಿಂದ ನೀವು ಇನ್ನೂ ಹಲವಾರು ರೀತಿಯಾಗಿ ನೀವು ಇದರಲ್ಲಿ ನೋಡಬಹುದು ಸೋ ಆ ರೀತಿ ನೀವು ಆರ್ಟಿಕಲ್ ಬರೆಯೋದ್ರಿಂದ ನಿಮಗೆ ಇದರಲ್ಲಿ ಆರಾಮಾಗಿ ದುಡ್ಡನ್ನು ನೀವು ಗಳಿಸ್ಬೋದು ಓಕೆನಾ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ರೈಟ್ ಹೆಲ್ತ್ ಫುಡ್ ಆ್ಯಂಡ್ ನ್ಯೂಸ್ ಆರ್ಟಿಕಲ್ಸ್ ಟು ಅರ್ನ್ ಮನಿ ಅರ್ನ್ $10 ಫಾರ್ ಎವ್ರಿ 100 ವರ್ಡ್ಸ್ ಯು ರೈಟ್ ಅಂದರೆ ನೀವೇನಾದರೂ 100 ವರ್ಡ್ಸ್ ಅನ್ನು ಬರೆದ್ರೆ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಸಿಗುತ್ತೆ $10 ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡ್ತಿರ್ಬಹುದು ಇಲ್ಲಿ 10 × ಇಂಡಿಯನ್ ರುಪೀಸ್ ಅಲ್ಲಿ $83 ಅಂದರೆ ನಿಮಗೆ ಸಿಗುತ್ತೆ 83 ರುಪೀಸ್ ಅಂದರೆ 100 ನೀವೇನಾದರೂ 100 ವರ್ಡ್ಸ್ ಟೈಪ್ ಮಾಡಿದ್ರೆ 83 ರುಪೀಸ್ ಅಂದರೆ 830 ರುಪೀಸ್ ಸಿಗುತ್ತೆ ಇನ್ನು ನೀವು ಇಲ್ಲಿ ನಿಮ್ಗೆ ಹೇಳಿದ್ದಾರೆ ನೋಡಿ ಈಚ್ 1200 ವರ್ಡ್ ಆರ್ಟಿಕಲ್ ಕ್ಯಾನ್ ಅರ್ನ್ ಯು $120 ಅಂದರೆ ನೀವು 120 × 83 ಓಕೆನಾ ಸೊ ನೀವೇನಾದರೂ 120 ವರ್ಡ್ ಅನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ 9960 ರೂಪಾಯಿ ಸೊ ಇದನ್ನು ನೀವು ದಿನಕ್ಕಾದರೂ ಗಳಿಸ್ಬೋದು 2 ಡೇಸ್ 4 ಡೇಸ್ ನಿಮ್ಗೆ ಎಷ್ಟು ದಿನದಲ್ಲಿ ಕೆಪಾಸಿಟಿ ಇದೆ ಟೈಪ್ ಮಾಡಲಿಕ್ಕೆ ಅಷ್ಟು ದಿನದಲ್ಲಿ ನೀವು ಅರ್ನ್ ಮಾಡ್ಬೋದು ಓಕೆನಾ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಈಗ $120 ಆಯಿತು ಆನಂತರ ಅಕ್ಸೆಪ್ಟಿಂಗ್ AI ಜನರೇಟೆಡ್ ಆರ್ಟಿಕಲ್ಸ್ ಮಸ್ಟ್ ಬಿ
ಪ್ಲೆಗ್ರಿಸಮ್ ಫ್ರೀ ಓಕೆನಾ ಸೊ ಇದರಲ್ಲಿ ಫ್ರೀ ಇರುತ್ತೆ ಸೊ ಯಾವುದೇ ರೀತಿಯಾಗಿ ಅಮೌಂಟ್ ಅನ್ನು ನೀವು ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಓಕೆನಾ ಯು ಕ್ಯಾನ್ ಸಬ್ಮಿಟ್ 5 ಆರ್ಟಿಕಲ್ಸ್ ಡೈಲಿ ಓಕೆನಾ ನೀವು ಡೈಲಿ 5 ಆರ್ಟಿಕಲ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ 5 ಇರಬೇಕು ಬಟ್ ನಿಮಗೆ ಆಗಿಲ್ಲ ಅಂದ್ರೆ ನೀವೇನಾದರೂ 5 ಕ್ಕಿಂತ ಒಳಗಡೆ ಮಾಡಿದ್ರೆ ಅದೇನ ಅವರೇನು ಮೆನ್ಷನ್ ಮಾಡಿಲ್ಲ ಬಟ್ 5 ಅಂತ ಕೊಟ್ಟಿದ್ದಾರೆ ಸೊ ಆದಷ್ಟು ನೀವು 5 ಮೇಲೆ ಮಾಡಿ ಓಕೆನಾ ಪೇಮೆಂಟ್ ಮೆಥಡ್ಸ್ ಅವೈಲೇಬಲ್ ಪೇಪಲ್ ಪೇಯೋನಿಯರ್ ಆ್ಯಂಡ್ ವೆಸ್ಟರ್ನ್ ಯೂನಿಯನ್ ಅಂದರೆ ನೀವೇನು ಇದರಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡಿರ್ತೀರಲ್ವ ದುಡ್ಡು ಅದು ನಿಮ್ಮ ಒಂದು ಪೇಪಲ್ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ ಸೊ ಅಲ್ಲಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಪೇಪಲ್ ಅಕೌಂಟನ್ನು ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಹಲವಾರು ವಿಡಿಯೋಗಳು ಬರುತ್ತೆ ಹೌ ಟು ಕ್ರಿಯೇಟ್ ಪೇಪಲ್ ಅಕೌಂಟ್ ಅಂದ್ರೆ ಸೊ ಅಲ್ಲಿ ನೀವು ಕ್ರಿಯೇಟ್ ಮಾಡಿಬಿಟ್ಟು ಆ ಅಕೌಂಟ್ ಮುಖಾಂತರ ನೀವು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಓಕೆನಾ ಸೊ ಇದಾಯಿತು ಆ ನಂತರ ಸಬ್ಮಿಟ್ ಆರ್ಟಿಕಲ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ USA ಕೆನಡಾ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ UAE ಆ್ಯಂಡ್ KSA ಸೊ ಈ ಒಂದು ದೇಶದಲ್ಲಿ ಯಾವ ದೇಶದಿಂದ ಬೇಕಾದರೂ ನೀವು ಆರ್ಟಿಕಲನ್ನು ಬರೀಬಹುದು ಸೆಂಡ್ ಮಾಡಬಹುದು ಓಕೆನಾ ಸೊ ನಿಮಗೆ ಈ ಒಂದು ಜಾಬ್ ಇಷ್ಟ ಅನಿಸಿದರೆ ಈ ಕೂಡಲೇ ಶುರು ಮಾಡ್ಕೊಳ್ಳಿ ಸೊ ಇವಾಗ ರಿಜಿಸ್ಟರ್ ಆಗೋದು ಯಾವ ರೀತಿ ಅಂತ ತೋರಿಸ್ತೀನಿ ಸೊ ನಿಮಗೆ ಕನ್ನಡದಲ್ಲಿ ನೀವು ಮಾಡಬೇಕು ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಕೊಡಿ ಸೊ ಇಲ್ಲಿ ನೋಡಿ ಟ್ರಾನ್ಸ್ಲೇಟ್ ಆಯಿತು ಇವಾಗ ನೀವು ಕನ್ನಡದಲ್ಲಿ ಮಾಡಬಹುದು ಇಂಗ್ಲೀಷಲ್ಲೂ ಮಾಡ್ಬೋದು ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್ ಇದೆ ಆ ಭಾಷೆಯಲ್ಲಿ ನೀವು ಮಾಡಬಹುದು ಕನ್ನಡದಲ್ಲೂ ಸಹಿತ ನೀವು ಇದನ್ನು ಓದಿ ನೋಡಬಹುದು ನಿಮ್ಮ ಲೇಖನವನ್ನು ಸಲ್ಲಿಸಿ ಮತ್ತು ಪಾವತಿಸಿ ಓಕೆನಾ ಹಣ ಗಳಿಸಲು ಆರೋಗ್ಯ ಆಹಾರ ಮತ್ತು ಸುದ್ದಿ ಲೇಖನಗಳನ್ನು ಬರೆಯಿರಿ ಅಂದರೆ ನೀವು ಬರೆಯುವ ಪ್ರತಿ 100 ಪದಗಳಿಗೆ $10 ಗಳಿಸಬಹುದು ಪ್ರತಿ 1200 ಪದಗಳ ಲೇಖನವು ನಿಮಗೆ 120 ರುಪೀಸ್ ಅಂದರೆ 120 ಗಳಿಸಬಹುದು AI ರಚಿಸಿದ ಲೇಖನಗಳನ್ನು ಸ್ವೀಕರಿಸುವುದು ಚೌರ್ಯ ಮುಕ್ತವಾಗಿರಬೇಕು ನೀವು ಪ್ರತಿದಿನ 5 ಲೇಖನಗಳನ್ನು ಸಲ್ಲಿಸಬಹುದು ಅಂದರೆ ಮಿನಿಮಮ್ 5 ಲೇಖನಗಳನ್ನು ಸಲ್ಲಿಸಬಹುದು ಅದಕ್ಕಿಂತ ಕಡಿಮೆ ಸಲ್ಲಿಸಿದ್ರೂ ನಡೆಯುತ್ತೆ ಇನ್ನು ಪಾವತಿ ವಿಧಾನಗಳು ಲಭ್ಯವಿದೆ ಪೇಪಲ್ ಪಯೋನಿಯರ್ ಮತ್ತು ವೆಸ್ಟರ್ನ್ ಯೂನಿಯನ್ ಓಕೆನಾ ಇನ್ನು ಇದು ಬಂದ್ಬಿಟ್ಟು USA ಕೆನಡಾ ಭಾರತ ಪಾಕಿಸ್ತಾನ್ ಬಾಂಗ್ಲಾದೇಶ್ UAE ಮತ್ತು KSA ಸೇರಿದಂತೆ ಜಗತ್ತಿನ ಎಲ್ಲಿಂದಾದರೂ ನೀವು ಈ ಒಂದು ಜಾಬನ್ನು ಮಾಡಬಹುದು ಇನ್ನು ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ ಓಕೆನಾ ನಾನಿವಾಗ ನಿಮಗೆ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಕಂಫರ್ಟೇಬಲ್ ಮಸ್ಟ್ ಇಂಗ್ಲೀಷಲ್ಲಿ ಸಲ್ಲಿಸಿದ್ರೆ ಒಳ್ಳೇದು ಅನ್ಸುತ್ತೆ ಸೊ ನೀವು ಕನ್ನಡದಲ್ಲಿ ವರ್ಕ್ ಮಾಡ್ತೀನಿ ಅನ್ನೋದಿದ್ರೆ ಸೊ ಕನ್ನಡದಲ್ಲೇ ಹಾಕಿ ತಪ್ಪೇನಿಲ್ಲ ಓಕೆನಾ ಸೊ ಜಯಶ್ರೀ ಅಂತ ಹಾಕಿದ್ದೀನಿ ಆಮೇಲೆ ನಿಮ್ಮ ಒಂದು ಇಮೇಲ್ ವಿಳಾಸವನ್ನು ಹಾಕಿ ಆನಂತರ ದೂರವಾಣಿ ಸಂಖ್ಯೆಯನ್ನು ಹಾಕಿ ಫೋನ್ ನಂಬರನ್ನು ಹಾಕಿ ಆನಂತರ ಸ್ಥಳ ನೀವು ಎಲ್ಲಿದ್ದೀರಾ ಸೊ ಬೆಂಗಳೂರು ನಂದು ಸೊ ನಾನಿವಾಗ ಬೆಂಗಳೂರು ಕೊಡ್ತಾ ಇದ್ದೀನಿ ಸೊ ಆನಂತರ ನಿಮ್ಮ ಒಂದು ಲೇಖನ ಇವಾಗ ಲೇಖನಕ್ಕೆ ಬರ್ತೀನಿ ಸೊ ನೀವೇನಾದರೂ ಫುಡ್ ಬಗ್ಗೆ ಬರೀತೀರಾ ಅಥವಾ ಹೆಲ್ದಿ ಫುಡ್ ಬಗ್ಗೆ ಬರೀತೀರಾ ಅಥವಾ ಏನಾದರೂ ಜಂಕ್ ಫುಡ್ ಬಗ್ಗೆ ಬರೀತೀರಾ ಅಥವಾ ಅರ್ನ್ ಮನಿ ಬಗ್ಗೆ ಬರೀತೀರಾ ಅಥವಾ ಫಿಟ್ನೆಸ್ ಬಗ್ಗೆ ಬರೀತೀರಾ ಸೊ ಈ ಯಾವುದರ ಬಗ್ಗೆ ಬರೀತೀರಾ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ ನೋಡ್ತಿರ್ಬೋದು ಇಲ್ಲಿ ನಿಮ್ಮ ಲೇಖನವನ್ನು ಇಲ್ಲಿ ಕನಿಷ್ಠ 600 ಪದಗಳು ಮತ್ತು ಗರಿಷ್ಠ 1200 ಪದಗಳನ್ನು ಟೈಪ್ ಮಾಡಬೇಕಂತ ಹೇಳಿದ್ದಾರೆ ನೀವು ಇದನ್ನು ಮೊದಲನೇದಾಗಿ ಅವ್ರಿಗೆ ಅರ್ಜಿ ಅಂದರೆ ರಿಜಿಸ್ಟರ್ ಆಗಬೇಕಾದ್ರೆ ಇಲ್ಲಿ ಬರಿಬೇಕಾಗದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಏನಾದರೂ ಯಾವುದಾದ್ರೂ ಒಂದು ಫ್ರೂಟ್ಸ್ ಬಗ್ಗೆನೋ ಅಥವಾ ಊಟದ ಬಗ್ಗೆನೋ ಬರೀರಿ ನಾನಿವಾಗ ಒಂದು ಜಸ್ಟ್ ಬರಿತೀನಿ ನೋಡಿ ಉತ್ತರ ಕರ್ನಾಟಕದ ಬಗ್ಗೆ ಬರೆಯೋಣ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಭಿನ್ನವಾದ ತಿಂಡಿ ತಿನಿಸುಗಳು ಸಿಗುತ್ತವೆ ಅದರಲ್ಲಿ ನಾನು ಇವತ್ತು ಧಾರವಾಡದಲ್ಲಿ ಫೇಮಸ್ ಇರುವ ಧಾರವಾಡ ಪೇಡ ಬಗ್ಗೆ ಬರೆಯುತ್ತಿದ್ದೇನೆ
ಓಕೆನಾ. ಸೊ ಈ ರೀತಿ ನಿಮ್ಗೆ ಅನಿಸಿರುವ ಪ್ರಕಾರ ಯಾವುದಾದ್ರೂ ಒಂದು ತಿಂಡಿನಾದರೂ ತೊಗೊಳ್ಳಿ ಅಥವಾ ಫುಡ್ ಆದರೂ ತೊಗೊಳ್ಳಿ. ಸೊ ಯಾವುದ್ರ ಬಗ್ಗೆ ಆದರೂ ನೀವು ಒಂದು ಫ್ರೂಟ್ಸ್ ಬಗ್ಗೆ ಆದರೂ ತೊಗೊಳ್ಳಿ, ನಿಮಗೆ ಅನಿಸಿರುವ ಪ್ರಕಾರ ಒಂದು ಊರಲ್ಲಿ ಅದನ್ನು ಏನಂತ ಕರೀತಾರೆ, ಸೊ ಅದನ್ನು ಯಾವ ರೀತಿ ಆರ್ಟಿಕಲ್ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ, ಅಥವಾ ನೀವು ಒಂದು ಯಾವುದಾದ್ರೂ ಪಿಕ್ಚರ್ ನೋಡಿರ್ತೀರುವ, ಫಾರ್ ಎಕ್ಸಾಂಪಲ್ ನೇಚರ್ ನೋಡಿದ್ರಿ ಅಂದ್ಕೊಳ್ಳಿ, ಅಥವಾ ಇನ್ಯಾವುದೋ ತೊಗೊಳ್ಳಿ, ಆ ಫೋಟೋವನ್ನು ಹಾಕಿ ನೀವು ಅದ್ರ ಕೆಳಗಡೆ ಈ ರೀತಿಯಾಗಿ ನೀವು ಬರೆದ್ಬಿಟ್ಟು ಹಾಕಿದ್ರೆ, ಸೊ ನಿಮ್ಮ ಆರ್ಟಿಕಲ್ ಪಬ್ಲಿಷ್ ಮಾಡೋದ್ರಿಂದ ನಿಮ್ಮ ಆರ್ಟಿಕಲ್ಲಿಂದ ನಿಮಗೆ ಈ ಪದಗಳನ್ನು ಅಂದರೆ ಟೈಪ್ ಮಾಡೋದ್ರಿಂದ ನಿಮಗೆ ಆರಾಮಾಗಿ ದುಡ್ಡು ಬರುತ್ತೆ. ಓಕೆನಾ. ಒನ್ ಸೊ ಇಲ್ಲಿ ನೋಡ್ತಿರ್ಬೋದು ನಾನು, ಈಗ ನೀವು ಇಲ್ಲಿ ಈಗ ಅಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಇಲ್ಲಿ ಸಬ್ಮಿಟ್ ಆಗುತ್ತೆ. ಓಕೆನಾ. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ, ಇಲ್ಲಿ ಸೈಡ್ 3 ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪಾಕ ವಿಧಾನಗಳು ಅಂತ ಇದೆಯಲ್ಲ. ಸೊ ನೋಡ್ತಿರ್ಬೋದು ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ಥರ ವರ್ಕ್ ಮಾಡಿ ಹಾಕಿದ್ದಾರೆ ಅಂತ. ಸೊ ನೋಡ್ತಿರ್ಬೋದು ಎಷ್ಟು ವರ್ಡ್ಗಳನ್ನು ಟೈಪ್ ಮಾಡಿದ್ದಾರೆ. ಸೊ ಏನಾದರೂ ಫಾರ್ ಎಕ್ಸಾಂಪಲ್ ನೀವು ರೆಸಿಪಿ ಮಾಡಿ, ಸೊ ಅದ್ರ ಬಗ್ಗೆ ನೀವು ಏನೇನೆಲ್ಲ ಹಾಕಬೇಕು ಅಂತ ನೀವು ಬರೆದು ಹಾಕಿದ್ರೂ ಪರವಾಗಿಲ್ಲ, ಇಲ್ಲಿ ಅದನ್ನು ಕೂಡ ಇವರು ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಪಾಕ ವಿಧಾನಗಳು ಅಂತ ಕೊಟ್ಬಿಟ್ಟು, ಈಗ ಏನಾದರೂ ಒಂದು ರಸಮ್ಮು ಮಸಾಲೆದೋ ಪದಾರ್ಥನೋ, ಸೊ ಏನಾದರೂ ಅದ್ರ ಬಗ್ಗೆ ಬರೆದ್ಬಿಟ್ಟು ಇಲ್ಲಿ ಬರೆದಿದ್ದಾರೆ ನೋಡಿ ಅದ್ರ ಬಗ್ಗೆ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ರಿಫ್ರೆಶ್ ಮೆಟರ್ನಿಯರ್ ಬಿನ್ ಸಲಾಡ್ ಅಂತ ಇದೆ. ಸೊ ಸಲಾಡ್ ಬಗ್ಗೆ ಬರೆದಿದ್ದಾರೆ, ಸಲಾಡ್ ಗರಿಗರಿಯಾದ ಟೆಕ್ಸ್ಚರ್ ಮತ್ತು ರೋಮಾಂಚಕ ಮೆಡಿಟೇರಿಯನ್ ಸುಹಾಸನೆಗಳ ಸಾಮರಸ್ಯದ ಮಿಶ್ರಣವಾಗಿದೆ. ದೃಢವಾದ ಕಿಡ್ನಿ ಬೀನ್ಸ್ ಮತ್ತು ಗಜ್ಜರಿಗಳು ಸೌತೆಕಾಯಿ ಸಲರಿ ಮತ್ತು ಕೆಂಪು ಈರುಳ್ಳಿಯ ರಿಫ್ರೆಶ್ ಕ್ರಂಚ್ನಿಂದ ಪೂರಕವಾದ ಹೃತ್ಪೂರ್ವಕ ಬೇಸನ್ನು ಒದಗಿಸುತ್ತದೆ. ಅಂದರೆ ನೀವು ಸಲಾಡ್ ಮಾಡಿಬಿಟ್ಟು ಅದು ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋ ಉಪಯೋಗವನ್ನು ಬರೆದ್ರೆ ಸಾಕು. ಓಕೆನಾ. ಸೊ ಈ ರೀತಿ ನೀವು ಎಲ್ಲವೂ ನೋಡಬಹುದು. ಈಗ ಸೆಕೆಂಡ್ ಪೇಜ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬಹುದು ನೀವು ನಿಮ್ಮ ಮುಂದಿನ BBQ ಹತ್ತು ರುಚಿಕರವಾದ ಆಲೂಗೆಡ್ಡೆ ಸಲಾಡ್ ಪಾಕ ವಿಧಾನಗಳು. ಸೊ ಈ ರೀತಿ ಯಾವ್ದು ಬೇಕೋ ಇದೆಲ್ಲವೂ ಇರುತ್ತೆ. ಸೊ ನಿಮ್ಗೆ ಇದರಲ್ಲಿ ನೀವು ಅದನ್ನು ನೋಡಬಹುದು ಒಂದು ರೀತಿ. ನೋಡಿ ಇಲ್ಲಿ ಅವ್ರು ಯಾವ ಥರ ನಿಮಗೆ ಎಷ್ಟು ವರ್ಡ್ಸ್ಗಳನ್ನು ಟೈಪ್ ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬಹುದು ಇಲ್ಲಿ. ಓಕೆನಾ. ಇದರಿಂದ ಎಷ್ಟು ಅವ್ರು ದುಡ್ಡು ಗಳಿಸಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. 120 ನೀವೇನಾದರೂ ಬರೀ ವರ್ಡ್ಗಳನ್ನು ಟೈಪ್ ಮಾಡಿದ್ರೇ ಅಷ್ಟೊಂದು ದುಡ್ಡು ಇರಬೇಕಾದ್ರೆ, ಸೊ ಇಷ್ಟೊಂದು ಅವರು ಆರ್ಟಿಕಲ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ದುಡ್ಡು ಬಂದಿರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಈ ಒಂದು ವರ್ಕನ್ನು ಶುರು ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಾಗಿ ಫೇಕ್ ಇರಲ್ಲ, ಸೊ ಇದು ಜಿನೈನ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಈ ಕೂಡಲೇ ಅಪ್ಲೈ ಮಾಡಿ. ಓಕೆನಾ. ಸೊ ಇದನ್ನು ಇಂಗ್ಲೀಷಲ್ಲೂ ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ನೋಡ್ತಿರ್ಬಹುದು ನೀವು. ಓಕೆನಾ. ಸೊ ನೋಡ್ತಿರ್ಬಹುದು ಇಲ್ಲಿ ಮೊದಲಿಗೆ ನಿಮ್ಮ ನೇಮ್ ಹಾಕಿ, ಆನಂತರ ಇಮೇಲ್ ಅಡ್ರೆಸ್ ಹಾಕಿ, ಫೋನ್ ನಂಬರ್ ಹಾಕಿ, ಲೊಕೇಶನ್ ಹಾಕಿ, ಆನಂತರ ಯುವರ್ ಆರ್ಟಿಕಲಲ್ಲಿ ನಿಮ್ಮ ಒಂದು ಆರ್ಟಿಕಲನ್ನು ಇಲ್ಲಿ ಬರೀರಿ, ಆನಂತರ ಸಬ್ಮಿಟ್ ನೌ ಕೊಡಿ. ಓಕೆನಾ. ಅವರು ಇದನ್ನು ಓಕೆ ಮಾಡಿ ನಿಮಗೆ ಶುರು ಮಾಡ್ತಾರೆ. ಸೊ ಇದರಲ್ಲಿ ನೀವು ರಿಜಿಸ್ಟರ್ ಆಗಿಬಿಟ್ಟು ಆರಾಮಾಗಿ ದುಡ್ಡನ್ನು ಗಳಿಸ್ಬೋದು. ಓಕೆನಾ. ಸೊ ಈಗಾಗಲೇ ಇದರಲ್ಲಿ ವರ್ಕ್ ಮಾಡೋರು ಇದ್ದಾರೆ. ಸೊ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಆನಂತರ ಅಪ್ಲೈ ಮಾಡಿ. ಓಕೆನಾ. ಸೊ ನಿಮಗೆ ಯಾರಾದರೂ ಫ್ರೆಂಡ್ಸ್ ಫ್ಯಾಮಿಲಿಲೂ ಕೂಡ ಈ ರೀತಿ ವರ್ಕ್ ಮಾಡಬೇಕು ಅನ್ನೋರಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ಯಾವುದೇ ರೀತಿಯಾಗಿ ಇದರಲ್ಲಿ ಫೇಕ್ ಇಲ್ಲ, ಮತ್ತು ಯಾವುದೇ ರೀತಿಯಾಗಿ ದುಡ್ಡು ಕಟ್ಟಬೇಕಾಗಿಲ್ಲ, ನೋ ಇನ್ವೆಸ್ಟ್ಮೆಂಟ್, ಫ್ರೀ ಆಗಿರುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ನಿಮಗೆ ಫೀಡ್ ಫೋಡೀಸ್ ಅಂತ ಒಂದು ಆ್ಯಪ್. ಸೊ ಇದರಲ್ಲಿ ನೀವು ದುಡ್ಡನ್ನು ಗಳಿಸ್ಬೋದು. ಗಂಟೆಗೆ ಎಷ್ಟು ನೀವು ಅರ್ನ್ ಮಾಡ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್. ಓಕೆನಾ. ಸೊ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಯಾವ ರೀತಿ ಅರ್ನ್ ಮಾಡ್ಕೋಬೇಕು ದುಡ್ಡನ್ನು ಅನ್ನೋದನ್ನು ಕೂಡ, ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಓಕೆನಾ. ಇಂಟ್ರೆಸ್ಟ್ ಇದ್ದವರು ವರ್ಕನ್ನು ಶುರು ಮಾಡ್ಕೊಳ್ಳಿ. ಕನ್ನಡದಲ್ಲೇ ಮಾಡೋರು ಕನ್ನಡದಲ್ಲಿ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಮಾಡೋರು ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ವಿದ್ಯಾಭ್ಯಾಸನೇ ಮಾಡಿರಬೇಕು ಅಂತ ಏನಿಲ್ಲ, ಆರಾಮಾಗಿ ನಿಮ್ಮ ಕನ್ನಡ ಟೈಪಿಂಗ್ ಬಂದರೆ ಸಾಕು ನೀವು ದುಡ್ಡನ್ನು ಗಳಿಸ್ಬಹುದು, ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ಸಾಕು. ಸೊ ನಾನು ಹೇಳಿದ್ನಲ್ವಾ, ಈ ಥರ ನೀವು ವರ್ಕ್ ಮಾಡಿದ್ರೆ ಸಾಕು, ಆರ್ಟಿಕಲ್ ಪಬ್ಲಿಷ್ ಮಾಡೋದ್ರಿಂದ ನಿಮಗೆ ಅಮೌಂಟ್ ಬರುತ್ತೆ. ಓಕೆನಾ. ಸೊ ಎಷ್ಟು ವರ್ಡ್ಸ್ ಟೈಪ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ಸೊ ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮಗೂ ಕೂಡ ಯಾವುದಾದ್ರೂ ಆ್ಯಪ್ ಅರ್ನಿಂಗ್ ಆ್ಯಪ್ ಬಗ್ಗೆ ಇದಾಗಿರ್ಬೋದು ಅಥವಾ ಯಾವುದಾದ್ರೂ ಜಾಬ್ ಬಗ್ಗೆ ಬೇಕು ಅನ್ನೋರಿದ್ರೆ ಕಮೆಂಟ್ ಮಾಡಿ. ಓಕೆನಾ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.